ಯಜಮಾನ್ರೆ, ಲಂಚ್ಗೆ ಏನು ಅಡುಗೆ ಮಾಡಲಿ? ರೈಸ್ ಸಾಂಬಾರ್ ಮಾಡಿಬಿಡಿ, ಫ್ರಿಡ್ಜಲ್ಲಿ ಮೊಟ್ಟೆ ಇದೆ, ಅದನ್ನು ತಗೊಂಡು ಆಮ್ಲೆಟ್ ಮಾಡಿಬಿಡಿ. ಹಾಂ ಸರಿ ಯಜಮಾನ್ರೆ. ಹೌದು, ನೀವು ಯಾವಾಗ ಕೆಲ್ಸಕ್ಕೆ ಸೇರ್ಕೊಂಡ್ರಿ? ಹೋದ ವಾರ ತಾನೇ ಕೆಲ್ಸಕ್ಕೆ ಸೇರಿದೆ ಯಜಮಾನ್ರೆ. ನಿಮ್ಮ ನೋಡಿದ್ರೆ ಓದಿರೋ ಹುಡುಗಿ ಥರ ಇದ್ದೀರಾ, ಯಾಕೆ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? 8ನೇ ಕ್ಲಾಸ್ವರೆಗೂ ಓದಿದ್ದೀನಿ ಯಜಮಾನ್ರೆ, ಅದಾದ್ಮೇಲೆ ಮನೇಲಿ ಕಷ್ಟ ಅಂತ ಮುಂದಕ್ಕೆ ಓದಿಸ್ಲಿಲ್ಲ. ಓದ್ ನಿಲ್ಸಿದ್ರಿಂದ ಒಂದು ಅಂಗಡಿಗೆ ಕೆಲ್ಸಕ್ಕೆ ಹೋದೆ, ಆಮೇಲೆ ಮದುವೆ ಮಾಡಿಸ್ಬಿಟ್ರು. ಇವಾಗ ಜೀವನ ನಡ್ಸೋಕ್ಕೆ ಮನೆ ಕೆಲಸ ಮಾಡ್ತಾ ಇದ್ದೀನಿ. ಸರಿ, ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಿದ್ದಾರೆ? ಆ ಕುಡ್ಕ ಈಗ ನನ್ನ ಜೊತೆ ಇಲ್ಲ ಯಜಮಾನ್ರೆ, ಅವ್ನು ಯಾವುದೋ ಹುಡುಗಿನ ಕರ್ಕೊಂಡೋಗಿ ಮದುವೆ ಆಗ್ಬಿಟ್ಟ. ಓ ಹಾಗಾ. ನಿಮ್ಮ ಮಕ್ಕಳು ಎಷ್ಟು ಜನ? ಒಬ್ಳೆ ಮಗಳು ಯಜಮಾನ್ರೆ, ಅವಳಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಓಕೆ, ಸರಿ, ನೀವು ಹೋಗಿ ಕೆಲಸ ನೋಡ್ಕೊಳ್ಳಿ. ಸರಿ ಯಜಮಾನ್ರೆ. ಸರೋಜಾ, ಸರೋಜಾ ಕರೆದ್ರೆ ಯಜಮಾನ್ರೆ. ಲಂಚ್ ರೆಡಿ ಆಯ್ತಾ? ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ರೆಡಿ ಆಗುತ್ತೆ ಯಜಮಾನ್ರೆ. ಸರಿ ಸರಿ, ಲಂಚ್ ರೆಡಿ ಆದ್ಮೇಲೆ ಸ್ವಲ್ಪ ಹೇಳು, ಈ ರೂಮ್ನ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಸರಿನಾ? ಯಜಮಾನ್ರೆ, ಯಜಮಾನ್ರೆ ಎದ್ದೇಳಿ. ಏನು? ಇಲ್ಲ, ಇಲ್ಲೇನೋ ಕೆಲಸ ಇದೆ ಮಾಡಬೇಕು ಅಂದ್ರಲ್ಲ. ಡ್ರೆಸ್ಸಿಂಗ್ ಟೇಬಲ್ ಕನ್ನಡಿ ನೋಡಿದ್ದೀರಾ, ಎಷ್ಟು ಗಲೀಜಾಗಿದೆ. ಆಮೇಲೆ ಕಬೋರ್ಡ್ ಇರೋ ಥಿಂಗ್ಸ್ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಬೇಕಾಯ್ತು. ಸ್ವಲ್ಪ ಬೇಗ ಕ್ಲೀನ್ ಮಾಡ್ತೀರಾ? ಸರಿ ಸರಿ ಯಜಮಾನ್ರೆ.